ವಿದ್ಯಾಶಿನಗರ ಸರ್ಕಾರಿ ಹಿರಿಯ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆಯಲ್ಲಿ ಈ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನಮ್ಮನ್ನು ಕರೆಸಿರುವಂಥ ಎಲ್ಲ ಸಿಬ್ಬಂದಿಗಳ ಎಸ್ಪೆಷಲಿ ಮುಖ್ಯ ಉಪಾಧ್ಯಾಯರು ಮತ್ತು ಅವರ ಸಹ ಶಿಕ್ಷಕರಿಗೂ ಎಲ್ಲರಿಗೂ ನಾನು ಅನುಸರಿಸುತ್ತಾ ಜೊತೆಗೆ ಇವೆಲ್ಲ ಮಕ್ಕಳು ಎನಿಸಿದ್ರೆ 5, 6, 7 ಅಲ್ವಾ ಈಗಾಗಲೇ ಇವೆಲ್ಲ ಎನಿಸಿದ್ರೆ ಇವ್ರಿಗೂ ಕೂಡ ನಿಮಗೂ ಕೂಡ ಸ್ವಾಗತ ಬರುತ್ತಾ. ಈಗ ನಮ್ಮ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ, ನಮ್ಮ ಚಾರಿಟೇಬಲ್ ನಮ್ಮದೊಂದು ಸಂಸ್ಥೆ ಇದೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ. ಅದೇನು ಮಾಡುತ್ತಪ್ಪ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರಂಥ ಮಕ್ಕಳು ಇರ್ತಾರಲ್ಲ, ನಿಮ್ಮ ಥರ ಮಕ್ಕಳು, ನಿಮ್ಮ ಮಕ್ಕಳಿಗೆ ಕ್ರಮವಾಗಿ ಏನೇನು ಕೊರತೆ ಇರುತ್ತಂದರೆ, ಮನೆಗಳಲ್ಲಿ ಬಟ್ಟೆ ತಗೊಳ್ಳೋದು, ಬ್ಯಾಗ್ ತಗೊಳ್ಳೋ ವ್ಯವಸ್ಥೆ ಇರಲ್ಲ ಕೆಲವೊಂದು ಮಕ್ಕಳಿಗೆ, ಎಲ್ಲರೂ ಕೆಲವೊಂದು ಮಕ್ಕಳಿಗೆ ಬುಕ್ಸ್ ತಗೊಳ್ಳೋ ವ್ಯವಸ್ಥೆ ಇರಲ್ಲ, ಕೆಲವೊಂದು ಮಕ್ಕಳಿಗೆ ಪೆನ್ನು ಪೆನ್ಸಿಲ್ ಜಾಮೆಟ್ರಿ ಬಾಕ್ಸು ಇವೆಲ್ಲ ವ್ಯವಸ್ಥೆ ಇರಲ್ಲ. ಸೊ ಓವರಾಲ್ ಆಗಿ ನಾವು ನಿಮ್ಗೆ ಏನು ಮಾಡ್ತೀವಿ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರೋ ಮಕ್ಕಳ ಒಂದು ಅಭಿವೃದ್ಧಿ, ಅಲ್ಲಿ ಓದ್ತಾ ಇರುವಂಥ ಬಡ ಮಕ್ಕಳ ಅಭಿವೃದ್ಧಿಗೆ ನಾವು ಬುಕ್ಸು, ಬ್ಯಾಗು, ಪೆನ್ನು, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸು, ಮಕ್ಕಿ ಬುಕ್ಕು ಇವೆಲ್ಲನೂ ನಾವು ಕೊಟ್ಕೊಳ್ತಾ ಇದ್ದೀವಿ. ಈಗ ಒಂದು 2 ವರ್ಷದ ಹಿಂದೆ ಕರೋನಾ ಬರೋದಕ್ಕೂ ಮೊದಲು ಒಂದು 4,500 ಮಕ್ಕಳಿಗೆ ನಾವು ಈ ತಾಲೂಕಲ್ಲಿ ಕೊಟ್ಟಿದ್ದೀವಿ ನಿಮ್ಮ ಶಾಲೆಗೆ ಬಂದಿದೆ. ಸೊ ಆ ಥರ ನಿಮ್ಮ ಥರ ಎಷ್ಟೋ ಮಕ್ಕಳು, ಸುಮಾರು ಒಂದು 4,500 ಮಕ್ಕಳಿಗೆ ಬೆನಿಫಿಟ್ ಮಾಡಿಕೊಟ್ಟಿದ್ದೀವಿ. ಈಗ ನಮ್ಮ ಮಂಜುನಾಥ್ ಸರ್ ಇಲ್ಲಿ ಕರೆಸಿ ಈ ಶಾಲೆಗೂ ಕೂಡ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮನ್ನು ಕರೆಸಿದ್ರೆ ಖಂಡಿತ ಎಲ್ಲಿ ಸರ್ಕಾರಿ ಶಾಲೆ ಇರುತ್ತೆ ಅಲ್ಲಿ ಸದ್ಯಕ್ಕೆ ನಾವು ಬರೀ ಬುಕ್ಕು, ಬ್ಯಾಗು, ಪೆನ್ನು, ಪೆನ್ಸಿಲ್ಲು ತೊಗೊಂಡ್ರೆ ಪ್ರಯೋಜನ ಇಲ್ಲ. ಅದನ್ನು ತಗೊಂಡು ನೀವು ಚೆನ್ನಾಗಿ ಓದೋರಾಗಬೇಕು, ಮುಂದೆ ಸೈನ್ಸು, ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿ ನಿಮ್ಮ ಆಲೋಚನೆಗಳನ್ನು ಬೆಳೆಸ್ಕೋಬೇಕು ಅಂತ ಆಯ್ತಲ್ಲ. ಚೆನ್ನಾಗಿ ಮ್ಯಾಥಮೆಟಿಕ್ಸಲ್ಲೇ ಸೂಪರ್ ಫಾಸ್ಟಾಗಿ ಓದೋ ಥರ ಆಗಬೇಕು, ಸೈನ್ಸಲ್ಲಿ ಒಳ್ಳೆ ಇಂಟ್ರೆಸ್ಟ್ ಬೆಳೆಸ್ಕೊಳ್ಳೋ ಥರ ಆಗಬೇಕು. ಈ ಎರಡೂ ಸಬ್ಜೆಕ್ಟ್ಗಳಲ್ಲಿ ನೀವು ತುಂಬ ಫಾಸ್ಟಾಗಿ ಡೆವಲಪ್ ಆದಾಗ ನೀವು ಮನೆಗಳಲ್ಲಿ ಹೋಗ್ಬಿಟ್ಟು ಅದನ್ನು ಅವರು ಹೋಮ್ವರ್ಕ್ ಥರ ಕೊಡ್ತಾರೋ ಅಥವಾ ಇನ್ನು ಅಸೈನ್ಮೆಂಟ್ ಥರ ಕೊಡ್ತಾರೋ ಅದನ್ನೆಲ್ಲ ನೀವು ಫಾಲೋಅಪ್ ಆಗಿ ನನ್ನ ಟೀಚರ್ಸಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡೋದೇನಂತಂದರೆ, ಸಜೆಷನ್ ಅಲ್ಲ ಇದು, ರಿಕ್ವೆಸ್ಟ್ ಕಾಮನಾಗಿ ರಿಕ್ವೆಸ್ಟ್ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅಂತ. ಮಕ್ಕಳಿಗೆ ನೀವು ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ಗೆ ಹೆಚ್ಚು ಒತ್ತು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಒಂದು ಇದು. ಯಾಕಂತಂದರೆ ನಮ್ಮ ಈ ಉದ್ದೇಶ ನಾನು ಓವರಾಲ್ ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹಾಕಿ ಸೈನ್ಸು ಮ್ಯಾಥಮೆಟಿಕ್ಸಲ್ಲಿ ತುಂಬ ಡೆವಲಪ್ ಮಾಡೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ ಟೈಮ್ ಕೂಡ ನಾನು ಸುಮಾರು ಕಡೆ ಹೇಳ್ಕೊಂಡಿದ್ದೀನಿ, ಮುಳ್ಬಾಗ ತಾಲೂಕಲ್ಲಿ ಒಂದು ಸೆಂಟ್ರಲೈಸ್ಡ್ ಒಂದು ಸೈನ್ಸು, ಒಂದು ಮ್ಯಾಥಮೆಟಿಕ್ಸ್ ಲ್ಯಾಬ್ ಸೆಟ್ ಮಾಡೋಣ ಅಂತ. ಆ ಸೆಟ್ ಮಾಡೋದು ಏನಾಗುತ್ತೆ ಅಂದರೆ, ಯಾರು ಯಾವಾಗ ಬೇಕಾದ್ರೂ ಹೋಗ್ಬಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೋಬೋದು ಮಕ್ಕಳು. ಸೊ ಎಲ್ಲ ಮಕ್ಕಳು ನಿಮಗೆಲ್ಲ ಬೇಸಿಕ್ ಸೈನ್ಸು, ಸ್ವಲ್ಪ ಅಡ್ವಾನ್ಸ್ ಸೈನ್ಸು ಎಲ್ಲ ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ. ಸೊ ಆ ದೃಷ್ಟಿಕೋನ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ನೋಡಿ, ಈ ಕಡೆ ಎಲ್ಲ ಗಲೀಜಿದೆ, ನಿಮ್ಮ ಶಾಲೆ ನೀವು ಕ್ಲೀನ್ ಮಾಡ್ಕೋಬೇಕಲ್ವಾ, ನಾವೇ ಎಲ್ಲ ಕಡೆ ಹೋಗಿ ಮಾಡೋಕ್ಕಾಗುತ್ತಾ, ನಿಮ್ಮ ಶಾಲೆ ನಾನು ನಿಮಗೆ ಇಂಟ್ರೆಸ್ಟ್ ಬೇಕಲ್ವಾ, ಮಾಡ್ಕೋಬೇಕು ಶಾಲೆ ಕ್ಲೀನಾಗಿ ಇಟ್ಕೋಬೇಕು. ಆಮೇಲೆ ಮನೆಗಳಲ್ಲಿ ನೀವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು, ಅರ್ಥಾಯ್ತಲ್ಲ. ಇವಾಗ ಬಿಸ್ಕೆಟ್ ಪ್ಯಾಕ್ ತೊಗೊಳ್ತೀರಾ, ಕುರ್ಕುರೆ ತೊಗೊಳ್ತೀರಾ, ಇನ್ಯಾವುದೋ ತೊಗೊಳ್ತೀರಾ, ಇನ್ಯಾವುದೋ ತೊಗೊಳ್ತೀರಾ, ಒಂದು ಮಿನಿಟ್ಟಲ್ಲಿ ತಿಂದು ಖಾಲಿ ಮಾಡಿ ಅದನ್ನು ಬಿಸಾಕ್ತೀರ. ನೀವು ಒಂದು ಮಿನಿಟ್ಟಲ್ಲಿ ತಿಂದು ಖಾಲಿ ಆಗೋದು, ಅದು 100 ವರ್ಷ ಆಗುತ್ತೆ ಅದು ಕೊಳೆಯೋದಕ್ಕೆ ಭೂಮಿಯಲ್ಲಿ, ಎಷ್ಟು ದೊಡ್ಡ ತೊಂದರೆ ಆಗುತ್ತೆ ಭೂಮಿಗೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು, ಒಂದೇ ಸರಿ ಬಿಡಿ ಅಂತ ಹೇಳ್ತಿಲ್ಲ, ಸಾಧ್ಯವಾದಷ್ಟು ಪ್ಲಾಸ್ಟಿಕ್ಕಲ್ಲಿ ಪ್ಯಾಕ್ ಆಗಿರ್ತದಲ್ಲ ಫುಡ್ಡು, ಆ ಫುಡ್ಡನ್ನು ತಿನ್ನೋದನ್ನು ಬಿಟ್ಟರೆ ಪ್ಲಾಸ್ಟಿಕ್ ವರ್ಜಿಸಿದಂಗೆ ಆಗುತ್ತೆ. ಅರ್ಥ ಆಯ್ತಲ್ಲ, ಅದಾಯ್ತ ಮಕ್ಕಳ. ಸೊ ಅದಕ್ಕೋಸ್ಕರ ನೀವು ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೋಬೇಕು. ನೋಡಿ, ಸ್ಕೂಲ್ ಕಾಂಪೌಂಡಲ್ಲಿ ಎಲ್ಲೂ ಮರ ಗಿಡ ಏನೂ ಇಲ್ಲ, ಮೇ ಬಿ ಕಾಂಪೌಂಡ್. ಸೊ ಅದರಿಂದ ನಿಮ್ಮ ಫಸ್ಟ್ ಶಾಲೆ ಇದು, ನಾನು ಮರ ಯಾವುದೇ ನೋಡಿದ್ರ ಮರ ಇಲ್ಲದಿರುವಂಥ ಶಾಲೆ ನಾವು ನೋಡ್ತೇವೆ. ಇದೆಲ್ಲ ನೀವು ಬೆಳೆದಂಗೆ, ನೀವು ಬಿಟ್ಟು ಹೋದ ತಕ್ಷಣ ಸ್ಕೂಲು, ನೀವು ಬಿದ್ದಾಗ ಇರುವಂಥ ಮರಗಳು ನಿಮ್ಮ ಥರನೇ ಬೆಳೀತಾ ಇರಬೇಕು ಮರಗಳು.